ಕೆಲವೇ ತಿಂಗಳುಗಳಲ್ಲಿ ರಾಜ್ಯದಲ್ಲಿರತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಅಶ್ವಥ್ ನಾರಾಯಣ. ಬಗ್ಗೆ ಬ್ರೇಕಿಂಗ್ ಇದೆ. ಕೋಲಾರದಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಹೇಳಿಕೆಯನ್ನ ಕೊಟ್ಟಿರತಕ್ಕಂತಹದ್ದು ರಾಜ್ಯ ಸರ್ಕಾರ ಸಮಾಜವನ್ನ ವಿಭಜನೆ ಮಾಡುವಂತಹ ಉದ್ದೇಶ ಹೊಂದಿದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಅಂತೇಳಿ ಕಿಡಿಯನ್ನ ಕಾರಿದ್ದಾರೆ. ಕೊಲೆ, ಸುಲಿಗೆ, ಕ್ರಿಮಿನಲ್ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ, ಇದರ ಬಗ್ಗೆ ಸಿಎಂ ಗೃಹ ಸಚಿವರು ಮಾತನಾಡ್ತಿಲ್ಲ ಯಾಕೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಭ್ರಷ್ಟಾಚಾರ ಹೆಚ್ಚಾಗಿದೆ, ಪೊಲೀಸ್ ವರ್ಗಾವಣೆ ದಂಧೆಯಾಗಿದೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಮಾಡ್ತಿದ್ದೇವೆ ಅಂತೇಳಿ ಇದೀಗ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಪತನ ವಿಚಾರದ ಬಗ್ಗೆ ಕೂಡ ಹೇಳಿಕೆಯನ್ನ ಕೊಟ್ಟಿರತಕ್ಕಂತಹದ್ದು, ಅವರಲ್ಲಿ ಒಳಜಗಳ, ಸಿಎಂ ಸ್ಥಾನ ಮಂತ್ರಿ ಸ್ಥಾನಕ್ಕಾಗಿ ಸಾಕಷ್ಟು ಜಗಳ ಆಗ್ತಾ ಇದೆ, ನಾವು ಯಾವುದೇ ಆಪರೇಷನ್ ಮಾಡಲ್ಲ, ಅವರೇ ಸರ್ಕಾರವನ್ನ ಬೀಳಿಸ್ತಾರೆ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿರತಕ್ಕಂತಹದ್ದು. ಈ ಒಂದು ಸರ್ಕಾರಕ್ಕೆ ಕಿವಿ ಹಿಂಡುವಂತಹ ಕೆಲಸ ಮಾಡೋದೇ ನಮ್ಮ ಆಪರೇಷನ್ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್. ಅಶ್ವಥ್ ನಾರಾಯಣ್ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆಗಳು, ಬೆಳವಣಿಗೆಗಳ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರತಕ್ಕಂತಹದ್ದು. ಕೊಲೆ, ಸುಲಿಗೆ, ಕ್ರಿಮಿನಲ್ ಪ್ರಕರಣ ಕೂಡ ಹೆಚ್ಚಾಗ್ತಿದ್ರು, ಸರ್ಕಾರ ಸರಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಬೃಹತ್ ಪ್ರತಿಭಟನೆ ಮಾಡುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಾವ್ಯಾವುದೂ ಕೂಡ ಆಪರೇಷನ್ ಮಾಡೋದಕ್ಕೆ ಹೋಗೋದಿಲ್ಲ, ಅಲ್ಲಿರ್ತಕ್ಕಂಥ ನಾಯಕರ ಬೆಳವಣಿಗೆನೆ ಸರ್ಕಾರ ಬಿದ್ದೋಗೋದಕ್ಕೆ ಕಾರಣ ಆಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ್. ಈ ಬಗ್ಗೆ ಅವ್ರು ಕೂಡ ಮಾತನಾಡಿದ್ದಾರೆ, ಹೇಳಿದ್ದಾರೆ. ಮುಖ್ಯಮಂತ್ರಿಯಲ್ಲಿ ಕೇಳಬೇಕು, ಎಸ್ಐಟಿ ತನಿಖೆ ಮಾಡ್ತಿದ್ದಾರೆ, ಪೆನ್ ಡ್ರೈವ್ ಹಂಚಿಕೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದಂತ ಮಹಾನ್ ನಾಯಕ ಕರ್ನಾಟಕ ರಾಜ್ಯದಲ್ಲಿದ್ದಾರೆ, ಅವರಲ್ಲಿ ಕೇಳಬೇಕು ಕಾನೂನಲ್ಲಿ ಏನೂ ತಪ್ಪಿಲ್ಲ ಅಂತ. ಈ ರೀತಿ ಎಲ್ಲ ಅಮಾಯಕ ಹೆಣ್ಮಕ್ಳಿಗೆಲ್ಲ ಜೀವನ ಹಾಳು ಮಾಡಿ ಈ ರೀತಿ ಪೆನ್ ಡ್ರೈವ್ನ ಹಂಚಿಕೆ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಶಿಕ್ಷೆ ಆಗ್ತದೆ, ಸಿಬಿಐಗೆ ವಹಿಸಿ. ಪ್ರಾಮಾಣಿಕವಾಗಿ ಯಾರೇ ತಪ್ಪಿಸ್ತಿದ್ದಾರೆ, ಈ ರೀತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದನ್ನು ಮಾಡಿದ್ರೆ ತಪ್ಪಲ್ಲ, ಅದನ್ನು ಮಾಡಿದ್ರೆ ಸರಿ, ಇದನ್ನು ಮಾಡಿದ್ರೆ ಸರಿ, ರಾಜ್ಯದಿಂದ ಆಚೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಂಡವ್ರು ಯಾರು, ಯಾವಾಗ ಪ್ರಾರಂಭ ಆಗಿತ್ತು, ಯಾವಾಗ ಯಾವಾಗ ಏನೇನು ನಡೆದಿದೆ ಅಂತ ಎಲ್ಲ ಅವರು ಸರ್ಕಾರದಲ್ಲಿ ಈ ರೀತಿ ನಡ್ಕೊಂಡಿರೋದು, ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ರೀತಿ ನಡ್ಕೋಬೇಕಿತ್ತು ಅದಕ್ಕೆ ನಡ್ಕೊಂಡಿಲ್ಲ. ನಿಜಕ್ಕೂ ಸರ್ಕಾರದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ನಿಜಕ್ಕೂ ರಾಜ್ಯದ ಜನತೆ ಹಿತವನ್ನು ಕಾಪಾಡೋದ್ರಲ್ಲಿ, ಆ ಅಮಾಯಕ ಹೆಣ್ಮಕ್ಕಳ ಹಿತವನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದೆ. ಎಸ್ ಐ ಟಿ ತನಿಖೆಯಾಗಿ ಅವ್ರು ಬಂದು ಅಲ್ಲಿಯವ್ರಿಗೆ ಯಾಕೆ ಹೋಗೋದು, ಕಾನೂನು ಏನಿದೆ ಅದು ನಡೀಲಿ, ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಕಾನೂನು ಎಲ್ಲರಿಗೂ ಅನ್ವಯ ಆಗುತ್ತೆ, ಪ್ರತಿಯೊಂದಿಗೂ ಅನ್ವಯ ಆಗುತ್ತೆ, ಇನ್ನೊಬ್ರಿಗೂ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಕಾನೂನು ಪಾಲನೆ ಮಾಡೋದು ಪ್ರತಿಯೊಬ್ಬರು ಕರ್ತವ್ಯ, ಕಾನೂನು ವಿರುದ್ಧವಾಗಿ ಹೋಗುವಂಥ ಪ್ರಯತ್ನ ಯಾರಿಂದನೂ ಆಗಲಿಕ್ಕೆ ಸಾಧ್ಯ. ಕಾನೂನು ಜೊತೆನೆ ಕಾನೂನು ಪಾಲನೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಬದ್ಧವಾಗಿದೆ. ಪ್ರಮುಖ ಆರೋಪಿನ ಮನೆ ಕಾಂಗ್ರೆಸ್ ಮೇಲೆ ಬರೀ ದುರಾಡಳಿತ ಅಧಿಕಾರ ಕೊಡ್ತಾರೆ ಅವರು. ಇವತ್ತು ಪ್ರಾಮಾಣಿಕವಾಗಿ ಸರ್ಕಾರ ಇರೋರು ಪ್ರತಿಪಕ್ಷದವರು ಆಡಳಿತದಲ್ಲಿರೋ ಒಬ್ಬ ಸರ್ಕಾರದಲ್ಲಿ ಮಾತಾಡುವಂಥ ಭಾಷೆನ ಕಾನೂನು ಸುವ್ಯವಸ್ಥೆ ಯಾರಿಗೆ ಬರುತ್ತೆ? ಸರ್ಕಾರಕ್ಕೆ ಬರುತ್ತೆ. ಆ ಕೆಲಸ ಮಾಡೋದು ಬರೀ ರಾಜಕೀಯ ಪ್ರೇರಿತವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಿಜಕ್ಕೂ ದುರದೃಷ್ಟ, ಇಂಥವ್ರ ಕೈನಲ್ಲಿ ಅಧಿಕಾರ ಸಿಕ್ಕಿ ದುರ್ಬಳಕೆ ಮಾಡಿಕೊಂಡು ಒಂದು ಕಾನೂನನ್ನ ಸರಿಯಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ನಾವು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಕಾನೂನನ್ನ ಜಾರಿ ಮಾಡಿ ಎನ್ಫೋರ್ಸ್ ಮಾಡಿ ಪ್ರಜ್ವಲ್ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾರೆ ಯಾರು? ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಮುಖ್ಯಮಂತ್ರಿ ಮಾಡಿದ್ರು. ಕಾನೂನು ಸುವ್ಯವಸ್ಥೆ ಹಾಳಾಗುವುದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ, ಪ್ರಜ್ವಲ್ ರೇವಣ್ಣ ಹೊರಗಡೆ ಹೋಗೋದಕ್ಕೂ ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಂತೇಳಿ ನೇರವಾಗಿ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪವನ್ನು ಮಾಡಿದ್ದಾರೆ ಮಾಜಿ ಡಿಸಿಎಂ
ಅಶ್ವಥ್ ನಾರಾಯಣ್.